ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನ್ವಿತಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ನವಜಾತ ಶಿಶುಗಳ ತೂಕ ಹೆಚ್ಚಿಸುವ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ಓಕೆ ಫ್ರೆಂಡ್ಸ್, ವೆಯ್ಟ್ ಗೇನ್ ಅನ್ನೋದು ನವಜಾತ ಶಿಶುಗಳ ಬೆಳವಣಿಗೆಗೆ ಒಂದು ಪ್ರಮುಖವಾದ ಸೂಚಕ ಅಥವಾ ಒಂದು ಇಂಡಿಕೇಟರ್ ಅಂತ ನಾವು ಹೇಳ್ಬೋದು. ಆದ್ದರಿಂದ ನಮ್ಮ ಶಿಶುಗಳು ಅಥವಾ ಮಗುವಿನ ತೂಕವನ್ನು, ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಅಥವಾ ಅನಲೈಸ್ ಮಾಡುವುದು ನಮ್ಮ ಎಲ್ಲರ ಕರ್ತವ್ಯ, ಅಂದರೆ ನಮ್ಮೆಲ್ಲ ಪೋಷಕರ ಕರ್ತವ್ಯ. ಹಾಗೆಯೇ ನಾವು ನವಜಾತ ಶಿಶುಗಳನ್ನು ಅಥವಾ ನ್ಯೂ ಬಾರ್ನ್ ಬೇಬೀಸ್ ಅಂತ ನಾವೇನು ಹೇಳ್ತೀವೋ, ತಪಾಸಣೆಗೋಸ್ಕರ ಅಥವಾ ಚೆಕಪ್ಗೆ ಅಂತ ಎವ್ರಿ ವೀಕು ಅಥವಾ ಎವ್ರಿ ಮಂತು ಪಾಪು ಡೆವಲಪ್ಮೆಂಟ್ ಆಗ್ತಿದೆಯಾ, ಅದಕ್ಕೆ ಕರೆಕ್ಟಾಗಿ ನ್ಯೂಟ್ರಿಷನ್ ಸಿಗ್ತಾ ಇದೆಯಾ, ಕರೆಕ್ಟಾಗಿ ವೆಯ್ಟ್ ಗೇನ್ ಆಗ್ತಿದೆಯಾ ಅಂತ ನೋಡಲಿಕ್ಕೆ ಕರ್ಕೊಂಡೋಗ್ತೀವಿ ಅಲ್ವಾ. ನಾವು ನವಜಾತ ಶಿಶುಗಳನ್ನು ಯಾವ ರೀತಿ ದಪ್ಪ ಮಾಡಬೇಕು ಅನ್ನೋದನ್ನು ನೋಡೋಕ್ಕೂ ಮೊದಲು, ಶಿಶುಗಳು ಅಥವಾ ನವಜಾತ ಶಿಶುಗಳು ಸಣ್ಣ ಆಗೋದಕ್ಕೆ ಏನೇನು ಕಾರಣ ಆಗುತ್ತವೆ ಅನ್ನೋದನ್ನ ನಾವು ನೋಡೋಣ. ಅಥವಾ ಏನೇನು ಫ್ಯಾಕ್ಟರ್ಸ್ಗಳು ಕಾಂಟ್ರಿಬ್ಯೂಟ್ ಮಾಡುತ್ತೆ ಮಕ್ಕಳು ಸಣ್ಣ ಇರೋದಕ್ಕೆ, ನವಜಾತ ಶಿಶುಗಳು ಸಣ್ಣ ಇರೋದಕ್ಕೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಜೀನ್ಸ್ ಅಂತ ನಾವು ಹೇಳ್ತೀವಿ. ನಮ್ಮೆಲ್ರಿಗೂ ಗೊತ್ತು, ಒಂದು ಮಗು ಜನನ ಆಗಬೇಕು ಅಂದರೆ ಅಲ್ಲಿ ಜೀನ್ಸ್ಗಳು ಇನ್ಹೆರಿಟ್ ಆಗುತ್ತೆ ಅಂತ. ಅಂದರೆ ಅರ್ಧ ಜೀನ್ಸು ತಾಯಿಯಿಂದ ಬಂದರೆ ಇನ್ನರ್ಧ ಜೀನ್ಸು ತಂದೆಯಿಂದ ಬರುತ್ತೆ ಅಲ್ವಾ. ಅದೇ ರೀತಿ ತಂದೆ ಮತ್ತು ತಾಯಿಯಲ್ಲಿರುವ ವೆಯ್ಟ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಈ ಥರ ವೇರಿಯೇಷನ್ಗಳು ಕೂಡ ಅದೇ ರೀತಿ ಶಿಶುಗಳಿಗೆ ಇನ್ಹೆರಿಟ್ ಆಗುತ್ತೆ. ಇದು ಒಂದು ರೀಸನ್ನು. ನೆಕ್ಸ್ಟ್ ಇನ್ನೊಂದು ಯಾವ ರೀಸನಪ್ಪ ಮಗು ವೀಕ್ ಆಗಿರೋಕ್ಕೆ ಅಥವಾ ಸಣ್ಣವಾಗಿರೋದಕ್ಕೆ, ವೆಯ್ಟ್ ಗೇನ್ ಆಗದಿರೋದಕ್ಕೆ ಅನ್ನೋದನ್ನು ನೋಡೋದಾದರೆ, ಏಜ್ ಆಫ್ ಪೇರೆಂಟ್ ಅಂತ ನಾವು ಹೇಳ್ತೀವಿ. ಏನು ವಯಸ್ಸು? ಹೌದಲ್ವಾ, ಟೀನೇಜ್ ಪೇರೆಂಟ್ಸ್. ಏಕೆಂದರೆ ಪೇರೆಂಟ್ಸ್ ಏಜ್ ಕೂಡ ಮಗುವಿನ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತೆ. ಏಕೆಂದರೆ 18-19 ವರ್ಷದ ಒಳಗಡೆ ಆ ತಾಯಿ ಏನಾದರೂ ಮಗುವಿಗೆ ಜನ್ಮ ಕೊಟ್ಟಾಗ ಅದು ಕೂಡ ಮಗು ಸಣ್ಣ ಆಗೋದಕ್ಕೆ ಕಾರಣವಾಗುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿ 35+ ಕೂಡ ಒಂದು ಕಡೆ ಲೋವರ್ ಬರ್ತ್ ವೆಯ್ಟ್ಗೆ ಕಾರಣ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ನೆಕ್ಸ್ಟು ನಾವು ಏನು ರೀಸನಪ್ಪ ನೋಡೋಣ ಅಂದರೆ, ಮದರ್ಸ್ ಡಯೆಟ್, ತಾಯಿಯ ಆಹಾರ ಪದ್ಧತಿ ಅಂತ ನಾವು ಹೇಳ್ತೀವಿ. ಇದು ಕೂಡ ಮಗು ಅಂಡರ್ ವೆಯ್ಟ್ ಆಗಲಿಕ್ಕೆ ಕಾರಣ ಅಂತ ನಾವು ಹೇಳ್ಬೋದು. ಹೇಗೆಂದರೆ ತಾಯಿಯು ಗರ್ಭಿಣಿಯಾಗಿದ್ದಾಗ ಅಥವಾ ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೂ, ಅಂದರೆ ಹಾಲುಣಿಸುವಾಗಲೂ ಆಗಲಿ, ತಾಯಿಗೆ ಸರಿಯಾದ ಕ್ರಮದಲ್ಲಿ ಒಳ್ಳೆಯ ಪೌಷ್ಟಿಕಾಂಶಯುಕ್ತ ಆಹಾರ ಸಿಗಲಿಲ್ಲ ಅಂದರೆ ಆವಾಗಲೂ ಕೂಡ ಮಗುವಿನ ತೂಕ ಕಡಿಮೆ ಆಗುತ್ತೆ. ನೆಕ್ಸ್ಟು ನಾವು ಯಾವ ರೀಸನ್ ನೋಡ್ಬೋದಪ್ಪ ಅಂದರೆ, ಮದರ್ಸ್ ಬರ್ತ್ ವೆಯ್ಟ್ ಅಂತ ಹೇಳ್ತೀವಿ. ತಾಯಿಯು ಕೂಡ ತಿಂಗಳುಗಳು ಕಳೆದ ಹಾಗೆ ಪ್ರಾಪರಾಗಿ ಡೆವಲಪ್ಮೆಂಟ್ ಆಗ್ತಾ ಇರಬೇಕು. ಹೌದಲ್ವಾ, ತಾಯಿ ತೂಕ ಜಾಸ್ತಿ ಆದಂತೆ ಗರ್ಭದಲ್ಲಿರುವ ಮಗುವಿನ ತೂಕ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಹೌದಲ್ವಾ, ಮದರ್ಸ್ ಲೋ ವೆಯ್ಟ್ ಇದ್ದರೆ ಬೇಬಿ ಕೂಡ ಲೋ ಬರ್ತ್ ವೆಯ್ಟ್ ಇರುತ್ತೆ ಅಂತ ನಾವು ಹೇಳಬಹುದು. ಮದರ್ಸ್ ಹ್ಯಾಬಿಟ್ಸ್ ಅಂತ ಕೂಡ ನಾವು ಹೇಳ್ತೀವಿ. ನೆಕ್ಸ್ಟು ಮದರ್ಸ್ ಹ್ಯಾಬಿಟ್ ಏನಪ್ಪ, ಮದರ್ಸ್ ಅಭ್ಯಾಸದಿಂದನೂ ಕೂಡ, ಹವ್ಯಾಸಗಳಿಂದನೂ ಕೂಡ ಮಗು ಲೋವರ್ ವೆಯ್ಟ್ ಆಗುತ್ತಾ ಅಂತ ನಾವು ಹೇಳ್ಬೋದು. ಅಂದರೆ ಏನಪ್ಪ ಅಂದರೆ, ತಾಯಿ ಗರ್ಭಿಣಿ ಆಗಿದ್ದಾಗ ಸ್ಮೋಕಿಂಗ್ ಮಾಡ್ತಿದ್ರೆ, ಡ್ರಿಂಕ್ಸ್ ಮಾಡ್ತಿದ್ರೆ ಅಥವಾ ಡ್ರಗ್ಸ್ಗೆ ಅಡಿಕ್ಟ್ ಆಗಿದರೆ ಅದು ಕೂಡ ಮಗುವಿನ ತೂಕದ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಇನ್ನೊಂದು ಪಾಯಿಂಟ್ ನಾವೇನು ಹೇಳ್ಬೋದಪ್ಪ ಅಂದರೆ, ಜೆಂಡರ್ ಅಂತ ನಾವು ಹೇಳ್ತೀವಿ, ಲಿಂಗ. ಹೌದಲ್ವಾ, ಸ್ಲೈಟ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ನಾವು ಹೇಳ್ಬೋದು. ಏಕೆಂದರೆ ನೀವು ಅಬ್ಸರ್ವ್ ಮಾಡಿ, ಗಂಡು ಮಗುವಿಗೆ ಹೋಲಿಸ್ಕೊಂಡ್ರೆ ಯಾವಾಗಲೂ ಹೆಣ್ಣು ಮಗು ಸ್ವಲ್ಪ ಸಣ್ಣನೇ ಇರುತ್ತೆ. ಹೌದಲ್ವಾ, ಇದು ಕೂಡ ಜೆಂಡರ್, ಲಿಂಗನೂ ಕೂಡ ಒಂದು ಕಾರಣ ಮಗು ಲೋವರ್ ವೆಯ್ಟ್ ಇರೋದಕ್ಕೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ರೀಸನ್ ನೋಡೋದಾದರೆ, ಸಿಬ್ಲಿಂಗ್ಸ್ ಅಂತ ನಾವು ಹೇಳ್ತೀವಿ. ಅವಳಿ ಜವಳಿ ಮಕ್ಕಳು ಅಥವಾ ತ್ರಿವಳಿ ಮಕ್ಕಳು ಅಂತ ನಾವು ಹೇಳ್ತೀವಿ. ಹೌದಲ್ವಾ, ಏಕೆಂದರೆ ಆ ಮಕ್ಕಳು ಕೂಡ ಆಲ್ಮೋಸ್ಟ್ ವೆಯ್ಟ್ ಕಡಿಮೆನೇ ಇರ್ತವೆ. ಯಾಕೆ ಅಂದರೆ ಅವಳಿ ಮಕ್ಕಳಿದ್ದಾಗ ಗರ್ಭಕೋಶದಲ್ಲಿ ಅವುಗಳಿಗೆ ಬೆಳೆಯೋದಕ್ಕೆ ಗರ್ಭಕೋಶದ ಜಾಗ ಸಾಕಾಗ್ತಿರೋದಿಲ್ಲ. ಜೊತೆಗೆ ತಾಯಿಯಿಂದ ಮಕ್ಕಳಿಗೆ ಸಿಗಬೇಕಾದಂತಹ ಪೋಷಕಾಂಶಗಳು, ಏನು ನ್ಯೂಟ್ರಿಷನ್ಸ್ ಅಂತ ನಾವು ಹೇಳ್ತೀವೋ, ಅದು ಕೂಡ ಸಾಕಾಗ್ತಿರೋದಿಲ್ಲ. ಆವಾಗ ಮಗು ಕೂಡ ವೆಯ್ಟು ಕಡಿಮೆ ಇರುತ್ತೆ.
ಓಕೆ ಫ್ರೆಂಡ್ಸ್, ನಾವೀಗ ನವಜಾತ ಶಿಶುಗಳ ಆವ್ರೇಜ್ ವೆಯ್ಟು ಎಷ್ಟಿದ್ರೆ ನಾವು ಅದನ್ನು ಆರೋಗ್ಯ ಅನ್ಬೋದು ಅನ್ನೋದನ್ನು ನೋಡೋಣ. ಸರಾಸರಿಯಾಗಿ ನಾವು ಒಂದು ನವಜಾತ ಶಿಶುವಿನ ತೂಕವನ್ನು ನೋಡಿದಾಗ ಅವರ ತೂಕ 2.5 kg to 3.5 kg ಇರುತ್ತೆ ಫ್ರೆಂಡ್ಸ್. ಇದಕ್ಕಿಂತ ಹೆಚ್ಚು ಕಡಿಮೆ ಇರೋದು ವಿರಳ. ಅದಕ್ಕೆ 2 kg, 3.75, 4 kg ಇರುತ್ತೆ. ಬಟ್ ಒಂದು ಆವ್ರೇಜ್ ಹೇಳಬೇಕು ಅಂದರೆ 2.5 to 3.5 ಇರುತ್ತೆ. ಇದನ್ನು ಡೆಲಿವರಿ ಆದ ನಂತರ ಡಾಕ್ಟರ್ಸು ಮತ್ತು ನರ್ಸ್ಗಳೇ ಕೂಡ ನಮ್ಗೆ ತಿಳಿಸ್ಕೊಡ್ತಾರೆ, ಹೌದಲ್ವ? ಅವರೇ ವೆಯ್ಟ್ ಮಾಡಿ ತಿಳಿಸ್ಕೊಡ್ತಾರೆ. ಮತ್ತು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಎಲ್ಲ ಹುಟ್ಟಿದ ಮಕ್ಕಳುಗಳು ಜನನವಾದ ನಂತರ ತಮ್ಮ ತೂಕವನ್ನು 10% ಅಷ್ಟು ಕಳೆದುಕೊಳ್ತವೆ, ಹೌದಲ್ವಾ? ಮತ್ತೆ ಅವು ನಾರ್ಮಲ್ಲಾಗಿ ರಿಕವರ್ ಆಗ್ತವೆ. ಹಾಗಾದರೆ ಶಿಶುಗಳು ವೆಯ್ಟ್ ಗೇನ್ ಆಗಲಿಕ್ಕೆ ಸ್ಟಾರ್ಟ್ ಆದಮೇಲೆ ಪ್ರತಿ ವಾರಕ್ಕೊಮ್ಮೆ ಸ್ವಲ್ಪ ಸ್ವಲ್ಪನೇ, ಅಂದರೆ 175 grams ಒಂದು 200 grams ಅಷ್ಟು ತೂಕವನ್ನು ಹೆಚ್ಚುತ್ತಾ ಇರ್ತವೆ, ಹೌದಲ್ವಾ? ಇದನ್ನು ತಿಳಿದುಕೊಳ್ಳಿ. ಈಗ ಪ್ರಾಪರ್ ವೆಯ್ಟ್ ಅಂದರೆ ಮಗುವಿಗೆ, ಹೌದಲ್ವಾ? ಮತ್ತು ಆ ಮಗುವಿಗೆ ಕರೆಕ್ಟಾಗಿ ಪೋಷಕಾಂಶಗಳು ಸಿಗ್ತಾ ಇದೆ ಅಂದರೆ ಆ ಮಗು ಹುಟ್ಟಿದಾಗ ಇದ್ದಂತಹ ತೂಕ ಏನು ಇರುತ್ತೆ. ಈಗ ಎಕ್ಸಾಂಪಲ್, ಮಗು ಹುಟ್ಟಿದಾಗ 3 kg ಇದೆ ಅಂದರೆ ಆ ಮಗುಗೆ ಪ್ರಾಪರಾಗಿ ಪೌಷ್ಟಿಕಾಂಶಗಳು ಸಿಗ್ತಾ ಇದೆ, ಪೋಷಕಾಂಶಗಳಿದೆ, ಅದು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ, ಆರೋಗ್ಯವಾಗಿದೆ ಅಂತ ನಾವು ತಿಳ್ಕೊಬೋದು. ಅಂದರೆ ಅದೀಗ ಎಕ್ಸಾಂಪಲ್, ಒಂದು 6 months ಅಂತ ಅಬ್ಸರ್ವ್ ಮಾಡಿದಾಗ ಅದು ಹುಟ್ಟಿದ ವೆಯ್ಟ್ ಗಿಂತ ಡಬಲ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಮೀನ್ಸ್ 3 kg ಇದೆ ಅಂದರೆ ಅದು 6 months ಬರೋ ಅಷ್ಟರಲ್ಲಿ ಏನಾಗುತ್ತೆ, ಡಬಲ್ ಆಗುತ್ತೆ, 6 kg ಇರುತ್ತೆ. ಅದು ಪರ್ಫೆಕ್ಟ್ ಅಂತ ನಾವು ಕೂಡ ಹೇಳ್ಬೋದು. ಇನ್ನು ಜಾಸ್ತಿನೂ ಇರ್ತವೆ, ಆದರೆ ಆರೋಗ್ಯ ಚೆನ್ನಾಗಿರುವಂಥದ್ದು, ಹೆಲ್ದಿ ಆವ್ರೇಜ್ ಅಂತ ನಾನು ಹೇಳ್ತಿದ್ದೀನಿ. ಹಾಗೆಯೇ ನೀವು ನಿಮ್ಮ ಶಿಶುವಿನ ಹೊಟ್ಟೆ ತುಂಬಿದೆ ಅನ್ನೋದನ್ನು ಯಾವ ರೀತಿ ನಾವು ತಿಳ್ಕೋಬೇಕು, ಹೌದಲ್ವಾ? ಯಾಕೆಂದರೆ ಮಗುವಿನ ಅಥವಾ ಶಿಶುಗಳ ಹೊಟ್ಟೆ ತುಂಬಿದೆ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಅವು ಆ ಒಂದು ಅದರಲ್ಲಿರುವಂಥ ಚೇಂಜಸ್ಸಿಂದ, ಆ ಮಗುಗಳಲ್ಲಿ ಆಗುವಂಥ ಚೇಂಜಸ್ಸಿಂದ ನಮಗೆ ಆ ಮಗುವಿನ ಹೊಟ್ಟೆ ತುಂಬಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆ ಹೊಟ್ಟೆ ತುಂಬಿದ್ರೆ ತಾನೇ ಮಗು ದಪ್ಪ ಆಗುವಂಥದ್ದು, ವೆಯ್ಟ್ ಗೇನ್ ಆಗುವಂಥದ್ದು, ವೀಕ್ನೆಸ್ ಅನ್ನೋದು ಅವಾಯ್ಡ್ ಆಗುವುದು, ಹೌದಲ್ವಾ? ಹಾಗಂದರೆ ಯಾವ ಯಾವ ಸಿಂಪ್ಟಮ್ಸ್ಗಳನ್ನ ನೋಡಿ ನಾವು ಮಗು ಹೊಟ್ಟೆ ತುಂಬಿದೆ, ಅದು ಚೆನ್ನಾಗಿ ಹೆಲ್ದಿ ಆಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೋಬೋದು. ಹಾಗೆ ಹರೆ ಫಸ್ಟ್ ಒನ್ ನಾವು ಹೇಳೋದಾದರೆ, ನೀವು ಫೀಡ್ ಮಾಡಾದಮೇಲೆ, ಬ್ರೆಸ್ಟ್ ಫೀಡ್ ಮಾಡಾದಮೇಲೆ ನಿಮ್ಮ ಮಗು ಅಳ್ತಾ ಇಲ್ಲ ಅಂದರೆ ಅದೇ ನಿಮ್ಮ ಮಗುವಿಗೆ ಹೊಟ್ಟೆ ತುಂಬಿದೆ ಅಂತ ನಾವು ತಿಳ್ಕೋಬಹುದು. ಏಕೆಂದರೆ ಸರಿಯಾಗಿ ಹೊಟ್ಟೆ ತುಂಬಿಲ್ಲ ಅಂದರೆ ಮಗು ಡೆವಲಪ್ ಆಗೋಲ್ಲ, ಜೊತೆಗೆ ಅಳ್ತಾ ಇರುತ್ತೆ, ಹೊಟ್ಟೆ ಹಸುಗೆ ಅಳ್ತಾ ಇರುತ್ತೆ. ಹಾಗೆಯೇ ಚೆನ್ನಾಗಿ ನಿದ್ರೆ ಮಾಡಿದರೆ, ಹೌದಲ್ವಾ, ಅದು ಕೂಡ ಮಗುವಿಗೆ ನೀವು ಕೊಡುವಂಥ ಹಾಲು ಸಾಕಾಗ್ತಿದೆ ಅಂತ ಅರ್ಥ. ನಿಮ್ಮ ಬ್ರೆಸ್ಟ್ ಮಗುವಿ ನಿಮ್ಮ ಬ್ರೆಸ್ಟು ಮಗುವಿಗೆ ಫೀಡ್ ಮಾಡಾದಮೇಲೆ ಹಗುರು ಅನಿಸಿದರೆ ಅದು ಕೂಡ ಒಂದು ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೀವಿ, ಹೌದಲ್ವಾ? ಯಾಕೆಂದರೆ ಫೀಡ್ ಮಾಡೋಕ್ಕೂ ಮೊದಲೇ ನಿಮ್ಮ ಬ್ರೆಸ್ಟಲ್ಲಿ ಏನೋ ಚೇಂಜಸ್ ಇರುತ್ತೆ, ಜೊತೆಗೆ ಆಫ್ಟರ್ ಫೀಡು ವೇರಿಯೇಷನ್ ಆಗುತ್ತೆ. ಹಾಗೆಯೇ ಫೀಡ್ಸ್ 8 to 12 times ಪರ್ ಡೇ ಅಂತ ನಾವು ಹೇಳ್ಬೋದು. ಅಂದರೆ ಒಂದು ದಿನಕ್ಕೆ ನೀವು 8 to 12 times ಮಗುವಿಗೆ ಹಾಲುಣಿಸ್ತಾ ಇದ್ದರೆ ಆವಾಗ ಮಗು ಕೂಡ ಆರೋಗ್ಯವಂತವಾಗಿದೆ, ಜೊತೆಗೆ ಹೆಲ್ದಿಯಾಗಿದೆ, ಹಾಲು ಸಾಕಾಗ್ತಿದೆ ಅನ್ನೋ ನಾವು ಫೀಲ್ ಆಗ್ಬೋದು. ಹಾಗೆಯೇ ಪೂಪ್ಸ್ ರೆಗ್ಯುಲರ್ಲಿ ಅಂತ ನಾವು ಹೇಳ್ತೀವಿ. ಏನಂದರೆ ಪ್ರತಿದಿನ ಮಗು ಮಲವಿಸರ್ಜನೆಯನ್ನು ಮಾಡಿದರೆ ಅದು ಕೂಡ ಒಂದು ಮಗುವಿನ ಆರೋಗ್ಯವಾಗಿದೆ ಅಥವಾ ಆರೋಗ್ಯವಂತ ಮಗುವಿನ ಒಂದು ಸೂಚನೆ ಅಂತ ನಾವು ಹೇಳಬಹುದು. ಹಾಗಾದರೆ ನಿಮ್ಮ ಮಗು ಪೂಪ್ಸ್ ಮಾಡಾದ್ಮೇಲೆ ಅದು ಆ ಪೂಪ್ಸ್ ಏನು ಮಲವಿಸರ್ಜನೆ ಅಂತ ನಾವು ಹೇಳ್ತೀವಿ, ಅದು ಯೆಲ್ಲೋ ಕಲರ್ ನಿಮಗೆಲ್ರಿಗೂ ಗೊತ್ತಿದೆ ಅಲ್ವಾ? ಏಕೆಂದರೆ ಯೆಲ್ಲೋ ಕಲರ್ ಇದೆ ಅಂದರೆ ಅದು ಕೂಡ ಒಂದು ಆರೋಗ್ಯವಾದ ಮಗುವಿನ ಲಕ್ಷಣ ಅಂತ ನಾವು ಹೇಳ್ಬೋದು. ಹಾಗೆ ನಿಮ್ಮ ಮಗು ದಿನಕ್ಕೆ 6 to 8 times ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದರೆ ಕೂಡ ಅದು ಒಂದು ನಿಮ್ಮ ಆರೋಗ್ಯವಂತ ಮಗುವಿನ ಸೂಚನೆ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಎಷ್ಟು ಹಾಲು ಕುಡಿತಾವೋ ಅಷ್ಟು ಏನು ಮಾಡ್ತಿರ್ತವೆ, ಮೋಷನ್ ಮಾಡ್ತಿರ್ತವೆ, ಹೌದಲ್ವಾ? ಹಾಗೆ ವಾರ ಕೂಡ ಮಗು ದಪ್ಪ ಆಗ್ತಿದ್ರೆ ಅದು ಕೂಡ ಒಂದು ಆರೋಗ್ಯಕರವಾದ ಮಗು ಎಂದು ಭಾವಿಸಬಹುದು.
ಹಾಗಾದರೆ ಎಕ್ಸಸ್ ವೆಯ್ಟನ್ನು ಅಥವಾ ವೆಯ್ಟ್ ಲಾಸನ್ನು ಶಿಶುಗಳಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡಬಹುದು? ನೀವು ಅನ್ಕೋಬೋದು, ನಮ್ಮ ಮಗು ನಾರ್ಮಲ್ ಏಜ್ಗಿಂತ ಅಥವಾ ನಾರ್ಮಲ್ ಏನು ತಿಂಗಳಲ್ಲಿ ಡೆವಲಪ್ ಆಗಬೇಕಿತ್ತೋ ಅದಕ್ಕಿಂತ ಎಕ್ಸಸ್ ಆಗಿ ವೆಯ್ಟ್ ಆಗಿದೆ ಮೇಡಮ್ ಅಂತ ನೀವು ಅನ್ಕೋಬೋದು, ಹೌದಲ್ವಾ? ಆವಾಗ ನೀವು ಏನು ಮಾಡ್ಕೋಬೇಕು, ಅಥವಾ ಆ ನಾರ್ಮಲ್ ವೆಯ್ಟ್ಗಿಂತ ತುಂಬಾ ಕಡಿಮೆ ವೆಯ್ಟ್ ಇದೆ, ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡೋದು ಅಂತ ನೀವು ಅಳ್ಕೋಬೋದು. ಆವಾಗ ಏನು ಮಾಡಬೇಕು ಅಂದರೆ, ನೋಡಿ, ಅಡ್ಜಸ್ಟ್ ದ ಫೀಡ್ಸ್. ಅಂದರೆ ನೋಡಿ, ನೀವು ಮಗುವಿನ ಓವರ್ ವೆಯ್ಟ್ ಇದೆ ಅಂದರೆ ಅಂದಾಗ ಸ್ವಲ್ಪ ಫೀಡಿಂಗ್ನ ಟೈಮ್ನ ಡಿಕ್ರೀಸ್ ಮಾಡ್ಕೊಳ್ಳಿ, ಹಾಗೆಯೇ ವೆಯ್ಟ್ ಲೆಸ್ ಇದೆ ಅಂದಾಗ ಫೀಡಿಂಗ್ ಟೈಮ್ನ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ಮಗುವಿಗೆ ಹಾಲು ಉಣಿಸ್ತೀರಲ್ವ, ಆ ಟೈಮ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಮಗುವಿಗೆ, ಆವಾಗ ಸ್ವಲ್ಪ ಓವರ್ ವೆಯ್ಟ್ ಆಗ್ತಿದೆ ಅಂದಾಗ. ಮತ್ತು ಅದೇ ಮಗು ಏನಾದರೂ ಸ್ವಲ್ಪ ತುಂಬ ವೀಕ್ ಇದ್ದಾಳೆ ಅಂದಾಗ ಜಾಸ್ತಿ ಅಲ್ಲಲ್ಲೇ ಆ ಮಗುವಿಗೆ ಫೀಡ್ಸ್ನ ಮಾಡ್ತಾ ಇರಿ ಅಂತ ನಾನು ಹೇಳ್ಕೊತೀನಿ. ಹಾಗೆಯೇ ಕೋಆರ್ಡಿನೇಷನ್ ಇರಬೇಕು ಅಂತ ನಾವು ಹೇಳ್ತೀವಿ. ಏನು ಸಮನ್ವಯತೆ ಅಂದರೆ, ಮಗು ಸರಿಯಾಗಿ ಎದೆಯನ್ನು ಕಚ್ಚಿ ಹಾಲು ಕುಡಿತಿದ್ಯಾ ಅಥವಾ ಸರಿಯಾಗಿ ಬಿಟ್ಬಿಡ್ತಿದ್ಯಾ ಅನ್ನೋದನ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಅದು ಮಗುವಿಗೆ ಹಾಲು ನಣಿಸಿದ್ರೆ ಆ ಮಗು ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಜೊತೆಗೆ ಮಗು ನೋಡಿ ಏನಕ್ಕೆ ಹಾಲು ಕುಡಿತಾ ಇಲ್ಲ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿಕೊಂಡು, ಎಕ್ಸಾಂಪಲ್, ಒಬ್ಬೊಬ್ಬರು ಬಾಯಿಗೆ ನಿಪ್ಪಲ್ನ ಕೊಟ್ಬಿಡ್ತಾರೆ, ಹೌದಲ್ವಾ, ಯಾವಾಗಲೂ ಬೆರಳು ಚಿಪ್ಪುತ್ತೆ ಅಂತನೋ ಹೇಳುತ್ತೆ ಅಂತನೋ ಕೊಟ್ಬಿಡ್ತಾರೆ, ಅದನ್ನು ನಾವು ಅವಾಯ್ಡ್ ಮಾಡಿಕೊಂಡು ಮಗುವಿಗೆ ಸರಿಯಾದ ರೀತಿಯಲ್ಲಿ ಹಾಲು ಉಣಿಸ್ಬೇಕು. ಆವಾಗ ಆ ಬೇರೆ ಪೆಸಿಫೈರ್ಸ್ಗಳನ್ನ ನಾವು ಅವಾಯ್ಡ್ ಮಾಡಿಬಿಟ್ಟು ಹಾಲು ಉಣಿಸೋದ್ರಿಂದ ಮಗು ವೆಯ್ಟ್ ಲೆಸ್ ಇರೋದು ಆಟೋಮೆಟಿಕಲಿ ಡೆವಲಪ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಹಾಗೆ ಪೋಷಕಾಂಶಯುಕ್ತ ಹಾಲು ಸಿಗಬೇಕು ಅಂದರೆ ತಾಯಿಗೆ ಹೆಲ್ದಿಯಾಗಿ ಆಹಾರವನ್ನು ಕೊಡಬೇಕು, ಜೊತೆಗೆ ತಾಯಿ ಕೂಡ ಹೆಲ್ದಿಯಾಗಿ ಇರಬೇಕು. ಇದು ಮಗು ಆರೋಗ್ಯವಾಗಿರೋದಕ್ಕೆ ಒಂದು ಲಕ್ಷಣ ಅಥವಾ ಒಂದು ಸೂಚನೆ ಅಂತ ನಾವು ಹೇಳ್ಬೋದು. ಹಾಗೆ ಮತ್ತು ಹಾಗಿದ್ರೆ ನಾವು ಯಾವ ಸಂದರ್ಭದಲ್ಲಿ ನಾವು ಡಾಕ್ಟರ್ನ ಸಂಪರ್ಕಿಸಬೇಕು ಅಂದರೆ, ಈ ಅಂಶಗಳು ನಿಮ್ಮ ಮಗುವಿನಲ್ಲಿ ಇದ್ದಾಗ ಡಾಕ್ಟರ್ನ ಸಂಪರ್ಕಿಸಬೇಕು. ತುಂಬಾ ಲೆಸ್ ವೆಯ್ಟ್ ಇದೆ, ಏನೇನೋ ಚೇಂಜಸ್ ಆಗ್ತಿದೆ ಬಾಡಿನಲ್ಲಿ ಅಂದಾಗ ನೀವು ಡಾಕ್ಟರ್ನ ಸಂಪರ್ಕಿಸಬೇಕಾಗತ್ತೆ. ಏನೇನಪ್ಪ ಅದು ಸಿಂಪ್ಟಮ್ಸ್ ಅಂದರೆ, ಸರಿಯಾಗಿ ಮಗು ನಿದ್ರೆ ಮಾಡ್ತಾ ಇಲ್ಲ ಅಂದರೆ ಯಾವಾಗಲೂ ಅಳ್ತಾ ಇರೋದು ಅಥವಾ ತುಂಬಾ ಅಳ್ತಾ ನಿದ್ದೆ ಮಾಡದೇ ಇರೋದು, ಯಾಕೆಂದರೆ ಹೊಟ್ಟೆ ಹಸು ಟೈಮಲ್ಲೋ ಅಥವಾ ಏನೋ ಒಂದು ಸಿಂಪ್ಟಮ್ಸಿಂದ ಮಗು ನಿದ್ದೆ ಮಾಡ್ತಿರೋದಿಲ್ಲ, ಆ ಟೈಮಲ್ಲಿ ಡಾಕ್ಟರ್ನ ಸಂಪರ್ಕಿಸಬೇಕಾಗತ್ತೆ. ಹಾಗೆ 2 ವಾರಗಳು ಕಳೆದರೂ ಮಗು ದಪ್ಪ ಆಗ್ತಿಲ್ಲ ಅಂದರೆ, ನಿಮ್ಗೆ ಆವಾಗಲೇ ಹೇಳಿದೆ ವೀಕ್ಲಿ ಮಗು ಎಷ್ಟು 170 ಗ್ರಾಮಿಂದ 200 ಗ್ರಾಮ್ವರೆಗೂ ಡೆವಲಪ್ಮೆಂಟ್ ಆಗಬೇಕು, ಹೌದಲ್ವಾ? ಅಂದರೆ 2 ವಾರ 3 ವಾರ ಕಳೆದ್ರೂ ಮಗು ದಪ್ಪನೇ ಆಗ್ತಿಲ್ಲ ಅಂದಾಗ ನೀವು ಡಾಕ್ಟರ್ನ ಸಂಪರ್ಕಿಸೋದು ತುಂಬ ಉತ್ತಮ ಅಂತ ನಾನು ಹೇಳ್ತೀನಿ. ಮಗುವಿನ ಚರ್ಮ ಮತ್ತು ತುಟಿಗಳು ಒಣಗಿದ ರೀತಿ ಇದ್ದರೆ, ನೋಡಿ, ಸ್ಕಿನ್ ಎಲ್ಲ ಒಂಥರ ಒಣಗ ರಫ್ ರಫ್ ಆಗಿ ಡ್ರೈ ಆಗೋ ರೀತಿ ಕಾಣ್ತಿದ್ರೆ ಆವಾಗಲೂ ಕೂಡ ನೀವು ಡಾಕ್ಟರ್ನ ಸಂಪರ್ಕಿಸಬೇಕಾಗತ್ತೆ. ಮತ್ತು ಹಾಲು ಕುಡಿಯೋದಕ್ಕೆ ಇಷ್ಟಪಡ್ದೇನೆ, ತುಂಬ ಸಮಯ ನಿಲ್ಲಿಸ್ದೆ ಅಳ್ತಾನೇ ಇರುತ್ತೆ, ಅಂದರೆ ಹಾಲು ಕುಡಿದೇನೆ ತುಂಬ ಅಳ್ತಾ ಇರುತ್ತೆ ಚಿಕ್ಕ ಮಗು ಶಿಶುಗಳು, ಆ ಟೈಮಲ್ಲಿ ನೀವು ಡಾಕ್ಟರ್ನ ಸಂಪರ್ಕಿಸಬೇಕಾಗತ್ತೆ. ಹಾಗೆ ಮಗುವಿನೇ ಸ್ಕಿನ್ನು ಅಥವಾ ಏನು ಚರ್ಮ ಲೂಸ್ ಆಗಿದ್ರೆ, ನೋಡಿ, ಹಿಂಗೆ ಎಳೆದಾಗ ಒಂಥರ ಸಾಫ್ಟಾಗಿ ಹಿಂದಕ್ಕೆ ರಬ್ಬರ್ ಥರ ಬರುತ್ತಲ್ವ, ಆ ಥರ ಸ್ಯಾಗಿಂಗ್ ಆಗಿದ್ರೆ ಆವಾಗಲೂ ಕೂಡ ನೀವು ಡಾಕ್ಟರ್ನ ಸಂಪರ್ಕಿಸಬೇಕು. ಜೊತೆಗೆ ದಿನದಲ್ಲಿ ಜಾಸ್ತಿ ಸಾರಿ ಮೂತ್ರ ವಿಸರ್ಜನೆಯನ್ನು ಮಾಡದೆ ಹೋದರೆ ಇಂತಹ ಸಂದರ್ಭದಲ್ಲಿ ಕೂಡ ನೀವು ಡಾಕ್ಟರ್ಸ್ನ ಸಂಪರ್ಕಿಸಬೇಕಾಗತ್ತೆ, ಓಕೆನಾ? ಯಾಕೆಂದರೆ ಮೂತ್ರ ವಿಸರ್ಜನೆ ಮಾಡಲಿಲ್ಲ ಅಂದರೆ, ಮಲ ವಿಸರ್ಜನೆ ಮಾಡಿದಾಗ ಮಕ್ಕಳು ಖಂಡಿತವಾಗಿಯೂ ಮೂತ್ರ ವಿಸರ್ಜನೆ ಮಾಡೇ ಮಾಡಿರ್ತವೆ. ಫ್ರೆಂಡ್ಸ್, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಥ್ಯಾಂಕ್ ಯು.